ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಆಂದೋಲ ಶ್ರೀ ಕಲಬುರಗಿ ಕರ್ನಾಟಕ ಮತ್ತು ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮುಸ್ಲಿಂ ಯುವಕರ ಮೋಹದ ಬಲೆಯಲ್ಲಿ ಸಿಲುಕಿಸಿ ಹಿಂದೂ ಯುವತಿಯರನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡುವುದು ಹೆಚ್ಚಾಗಿದ್ದು ಕರ್ನಾಟಕದಲ್ಲಿ 2014 2019 21,000 ಹಿಂದೂ ಯುವತಿಯರು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿದ್ದು ದುರಂತವೇ ಸರಿ. ಆದ್ದರಿಂದ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ ಕರ್ನಾಟಕದಾದ್ಯಂತ ಶ್ರೀರಾಮ್ ಸೇನೆಯ ವತಿಯಿಂದ ನೊಂದ ಹಿಂದೂ ಯುವತಿಯರಿಗಾಗಿ ಸಹಾಯವಾಣಿ ಪ್ರಾರಂಭಿಸಿದ್ದು, ಯಾವುದೇ ತೊಂದರೆ ಇದ್ದಲ್ಲಿ ಹಿಂದೂ ಯುವತಿಯರು ಸಂಕೋಚ ಪಡದೆ ಯಾರ ಒತ್ತಡಕ್ಕೂ ಎದುರೇ ಧೈರ್ಯವಾಗಿ ನಮ್ಮ ಸಹಾಯವಾಣಿಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ತಿಳಿಸಲಾಗಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಅಲ್ಲಿ ನಡೆದಂತಹ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿ ಹೋರಾಟದಲ್ಲಿ ಭಾಗವಹಿಸಿ ಆ ಘಟನೆಯನ್ನ ಸಂಪೂರ್ಣವಾಗಿ ಖಂಡಿಸಿದ್ದಾರೆ. ಎಷ್ಟೇ ಪ್ರಭಾವಿಯಲ್ಲಿ ಪೊಲೀಸ್ ಇಲಾಖೆ ಸರ್ಕಾರ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ತಪ್ಪಿತಸ್ಥನಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹ ಕೊಟ್ಟಿದ್ದಾರೆ. ಎರಡನೇ ತಾವು ಹೇಳಿದ್ರೆ ಅಂಜಲಿ ಪ್ರಕರಣದ ಕೂಡ ನಾವು ಅವರ ಸಮುದಾಯದ ಜೊತೆಗೆ ನಿಂತ್ಕೊಂಡು ಹೋರಾಟ ಮಾಡಿದ್ವಿ. ಕೊಲೆ ಕೊಲೆನೆ, ಅದು ಯಾವ ಜಾತಿಯವನ್ನೇ ಮಾಡಲಿ ಯಾವ ಸಮುದಾಯದವನ್ನೇ ಮಾಡಲಿ ಹಿಂಸೆಯನ್ನ ನಾವು ಒಪ್ಪುವಂಥದ್ದಲ್ಲ. ಪ್ರೀತಿ ಎರಡು ಕಡೆಯಿಂದ ಆದರೆ ಮಾತ್ರ ಅದು ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾವುದೇ ಇಂತಹ ಪ್ರಕರಣಗಳಲ್ಲಿ ನಿರ್ಲಕ್ಷ್ಯ ತೋರಿದಂತ ಉದಾಹರಣೆಗಳಿಲ್ಲ. ಅವರ ಮೂಲ ಉದ್ದೇಶ ಹಿಂದೂ ಯುವತಿಯರನ್ನ ಹಿಂದೂ ಮಹಿಳೆಯರನ್ನ ತಮ್ಮ ಮೋಸದ ಪ್ರೀತಿಯ ಜಾಲಕ್ಕೆ ಕೆಡವಿ ಮದುವೆ ಮಾಡಿಕೊಂಡು ಮತಾಂತರ ಮಾಡುವಂತಹ ಷಡ್ಯಂತ್ರ ಯಾವುದೇ ಅಡಕು ತೊಡಕುಗಳಿಲ್ಲದೇ ನಿರಾಯಾಸವಾಗಿ ಮಾಡ್ತಾ ಬಂದಿದ್ದಾರೆ. ಹಾಗಾದ್ರೆ ಅವರ ಷಡ್ಯಂತ್ರಗಳು ಏನು ಅನ್ನುವುದನ್ನ ಒಂದೆರಡು ವಿಷಯಗಳನ್ನು ನಿಮಗೆ ಅದರಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಕಾಲೇಜ್ ಟ್ಯೂಷನ್ ಕ್ಲಾಸ್ ಮಾಲ್ ಬ್ಯೂಟಿ ಪಾರ್ಲರ್ ಮತ್ತು ರೀಚಾರ್ಜ್ ಸೆಂಟರ್ ಇವುಗಳಲ್ಲಿ ಮುಸ್ಲಿಂ ಯುವಕರೊಂದಿಗೆ ಮುಸ್ಲಿಂ ಯುವತಿಯರು ಕೂಡ ಕೆಲಸಕ್ಕೆ ನೇಮಕಗೊಂಡಿರ್ತಾರೆ. ಕಾಲೇಜ್ನಲ್ಲಿ ಮತ್ತು ಟ್ಯೂಷನ್ ಕ್ಲಾಸ್ಗಳಲ್ಲಿ ಹಿಂದೂ ಯುವತಿಯರನ್ನ ಕೆಟ್ಟಕ್ಕೆ ಕೆಡುವರು ಮುಸ್ಲಿಂ ಯುವತಿಯರದ್ದೇ ಒಂದು ಗುಂಪು ಒಂದು ಸಮಿತಿ ರಚನೆಯಾಗಿದೆ. ಅದರ ಹೆಸರು ಶಾಹೀನ್ ಗ್ಯಾಂಗ್. ಸಹಜವಾಗಿ ಯುವತಿಯರು ಮುಸ್ಲಿಮರಲ್ಲಿ ಹಿಂದೂ ಇರಲಿ ಆಪ್ತರಾಗಿ ಅವರು ಓಡಾಡ್ಕೊಂಡಿರ್ತಾರೆ ಕಾಲೇಜಿನಲ್ಲಿ ಕ್ಲಾಸ್ನಲ್ಲಿ. ಈ ಶಾಹೀನ್ ಗ್ಯಾಂಗ್ನ ಮುಖ್ಯ ಉದ್ದೇಶ ಹಿಂದೂ ಹುಡುಗಿಯರನ್ನ ಮುಸ್ಲಿಂ ಹುಡುಗಿಯರಿಗೆ ಪರಿಚಯ ಮಾಡಿಸೋದು ಮತ್ತು ಇಸ್ಲಾಮಿನ ಬಗ್ಗೆ ಆ ಯುವಕನ ಬಗ್ಗೆ ಹಿಂದೂ ಯುವತಿಯರಲ್ಲಿ ವೈಭವೀಕರಿಸುವಂತ ತುಂಬಾ ಒಳ್ಳೆಯವನಿದ್ದಾನೆ, ತುಂಬಾ ಚೆನ್ನಾಗಿದ್ದಾನೆ, ತುಂಬಾ ಸ್ಮಾರ್ಟ್ ಆಗಿದ್ದಾನೆ, ಅವನಿಗೆ ಯಾವುದೂ ಕೊರತೆ ಇಲ್ಲ, ಬಹಳ ಆಸ್ತಿವಂತ ಇದ್ದಾನೆ, ಅವರಪ್ಪ IAS ಇದ್ದಾನೆ, ಅವರಪ್ಪ IPS ಇದ್ದಾನೆ, AC ಇದ್ದಾನೆ, ತಹಸೀಲ್ದಾರ್ ಇದ್ದಾರೆ, ಯಾವುದೂ ಕೊರತೆ ಇಲ್ಲ ಅಂತ ಹೇಳಿ ಬಿಲ್ಡಪ್ ಕೊಟ್ಬಿಟ್ಟು ಅಮಾಯಕ ಹಿಂದೂ ಯುವತಿಯರನ್ನ ಕೆಟ್ಟಕ್ಕೆ ಬೆಳೆಸುವುದೇ ಈ ಶಾಹೀನ್ ಗ್ಯಾಂಗ್ನ ಮೂಲ ಉದ್ದೇಶ.